ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆಲ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಭಾರತದ ರಾಷ್ಟ್ರಕವಿಯಾಗಿರುವ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರುವಂತಹ ಉಪಗುಪ್ತ ಪದ್ಯವನ್ನು ಕಲಿಯೋಣ ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲಿಗೆ ಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ

ಇವರು ಕವಿ ಮಾತ್ರವಲ್ಲ ಇವರೊಬ್ಬ ನಾಟಕಕಾರ ಕಾದಂಬರಿಕಾರ ಮತ್ತು ಪ್ರಬಂಧ ಬರಹಗಾರರಾಗಿದ್ದರು ಟ್ಯಾಗೋರ್ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಇನ್ ನೈನ್ಟೀನ್ ತರ್ಟೀನ್ ಫಾರ್ ಇಸ್ ಬುಕ್ ಗೀತಾಂಜಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರುವಂತಹ ಗೀತಾಂಜಲಿ ಕೃತಿಗೆ ಸಾವಿರದ ಒಂಬೈನೂರ ಹದಿಮೂರನೇ ಇಸುವಿಯಲ್ಲಿ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿ ಎಂದು ಪರಿಗಣಿಸಲ್ಪಟ್ಟಿರುವಂತಹ ನೊಬೆಲ್ ಪ್ರಶಸ್ತಿ ದೊರಕಿದೆ

ಇವರು ಭಾರತದ ಜ್ಞಾನವನ್ನು ಪ್ರೀತಿ ಸ್ನೇಹ ಮತ್ತು ಸಂಗೀತಗಳೊಂದಿಗೆ ಸಮ್ಮಿಳಿತಗೊಳಿಸಿ ತಮ್ಮ ಪುಸ್ತಕಗಳಲ್ಲಿ ತಮ್ಮ ಸಾಹಿತ್ಯದಲ್ಲಿ ಬರೆದಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಪದ್ಯಕ್ಕೆ ಬರೋಣ ಈ ಪದ್ಯ ಬೌದ್ಧ ಧರ್ಮದ ಪ್ರಸಿದ್ಧ ಸನ್ಯಾಸಿಯಾಗಿರುವಂತಹ ಉಪಗುಪ್ತ ಮತ್ತು ಮಥುರಾದ ನೃತ್ಯಗಾತಿಯಾಗಿರುವಂತಹ ವಾಸವದತ್ತಳ ನಡುವೆ ನಡೆದಿರುವಂಥ ಒಂದು ಘಟನೆಯಾಗಿದೆ ವಾಸವದತ್ತ ಒಬ್ಬ ಪ್ರಸಿದ್ಧವಾದ ನೃತ್ಯಗಾರ್ತಿಯಾಗಿದ್ಲು ಆಕೆಗೆ ತನ್ನ ಸೌಂದರ್ಯ ಯೌವನ ಮತ್ತು ಹಣಕಾಸಿನ ಬಗ್ಗೆ ತುಂಬ ಅಹಂಕಾರ ಇತ್ತು ಉಪಗುಪ್ತ ಬುದ್ಧನ ಶಿಷ್ಯನಾಗಿದ್ದ ಆತ ಒಬ್ಬ ಸನ್ಯಾಸಿಯಾಗಿದ್ದ ಮತ್ತು ಅವನು ಕರುಣೆಯ ಜ್ಞಾನದ ಮತ್ತು ನಿಸ್ವಾರ್ಥತನದ ಚಿಹ್ನೆಯಾಗಿ ಈ ಪದ್ಯದಲ್ಲಿ ನಮಗೆ ಕಾಣಿಸ್ತಾನೆ ಈ ಪದ್ಯ ಒಂದು ಕಥೆಯನ್ನು ಸಂಪೂರ್ಣವಾಗಿ ನಮಗೆ ತಿಳಿಸುತ್ತೆ ಇದನ್ನು ಕವಿ ರವೀಂದ್ರನಾಥ ಟಾಗೂರ್ ಅವರು ಒಂದು ಪದ್ಯದ ರೂಪದಲ್ಲಿ ಬರೆದಿದ್ದಾರೆ ಓಕೆ ವಿದ್ಯಾರ್ಥಿಗಳೇ ಪದ್ಯಕ್ಕೆ ಬರೋಣ ಉಪಗುಪ್ತ ದ ಡಿಸೈಪಲ್ ಆಫ್ ಬುದ್ಧ ಲೇ ಅ ಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ ಲ್ಯಾಂಪ್ಸ್ ವರ್ ಆಲ್ ಔಟ್ ಡರ್ಸ್ ವರ್ ಆಲ್ ಶಟ್ ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್ ಇಲ್ಲಿ ಡಿಸೈಬಲ್ ಅಂತ ಹೇಳಿದ್ರೆ ಫಾಲೋವರ್ ಆಫ್ ಅ ರಿಲಿಜಿಯಸ್ ಲೀಡರ್ ಕನ್ನಡದಲ್ಲಿ ನಾವು ಶಿಷ್ಯ ಅಂತ ಅದನ್ನು ಕರಿಬೋದು ಬುದ್ಧನ ಶಿಷ್ಯ ಅಥವಾ ಅನುಯಾಯಿಯಾಗಿದ್ದಂತಹ ಉಪಗುಪ್ತ ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ ಮಥುರಾ ಪಟ್ಟಣದ ಕೋಟೆಯ ಗೋಡೆಯ ಕೆಳಗೆ ಧೂಳಿನ ನಡುವೆ ಮಲಗಿದ್ದ ಲ್ಯಾಂಪ್ಸ್ ವರ್ ಔಟ್ ಅಂತ ಹೇಳಿದ್ರೆ ಪುಟ್ ಆಫ್ ಆರಿಸುವುದು ದೀಪಗಳೆಲ್ಲ ಆರಿದ್ದವು ಡೋರ್ಸ್ ವರ್ ಆಲ್ ಶರ್ಟ್ ಎಲ್ಲ ಮನೆಯ ಡೋರ್ಗಳನ್ನು ಮುಚ್ಚಿದ್ದರು ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿಸ್ ಸ್ಕೈ ಆಫ್ ಆಗಸ್ಟ್ ಮರ್ಕಿಸ್ ಕೈ ಅಂದರೆ ವಿದ್ಯಾರ್ಥಿಗಳೇ ವೆರಿ ಡಾರ್ಕ್ ತುಂಬ ಕತ್ತಲೆಯಿಂದ ಕೂಡಿರುವಂತಹ ಆಗಸ್ಟ್ ತಿಂಗಳಾಗಿತ್ತದು ಅಲ್ಲಿ ನಕ್ಷತ್ರಗಳೆಲ್ಲವೂ ಕಪ್ಪು ಆಕಾಶದ ಹಿಂದೆ ಮರೆಯಾಗಿದ್ದವು ಹೂಸ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್ ಟಚಿಂಗ್ ಇಸ್ ಬ್ರೆಸ್ಟ್ ಆಫ್ ಅ ಸಡನ್ ಟಿಂಕ್ಲಿಂಗ್ ಅಂತ ಹೇಳಿದ್ರೆ ಮೇಕಿಂಗ್ ಆ ಪ್ಲೆಸೆಂಟ್ ಮೆಟ್ಯಾಲಿಕ್ ಸೌಂಡ್ ಆ್ಯಂಕ್ಲೆಟ್ಸ್ ಅಂತೇಳಿದ್ರೆ ಕಾಲ್ಗೆಜ್ಜೆ ಕಾಲ್ಗೆಜ್ಜೆಯ ಧ್ವನಿಗೆ ನಾವು ಟಿಂಕ್ಲಿಂಗ್ ಅಂತೇಳಿ ಕರಿಬೋದು ಹೂಸ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್ ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಅ ಸಡನ್ ಬ್ರೆಸ್ಟ್ ಅಂತ ಹೇಳಿದ್ರೆ ಎದೆ ಉಪಗುಪ್ತ ಮಲಗಿದ್ದ ಅಲ್ವಾ ಅವನ ಎದೆಯನ್ನು ಯಾರೋ ಬಂದು ಓದಿತಾರೆ ಆಗ ಅವರ ಕಾಲ್ಗೆಜ್ಜೆಯ ಸದ್ದು ಅಲ್ಲಿ ಕೇಳಿಸುತ್ತೆ ಯಾರದು ಹಿ ವೋಕ್ ಅಪ್ ಸ್ಟಾರ್ಟಲ್ಡ್ ಸ್ಟಾಟಲ್ಡ್ ಅಂತೇಳಿದ್ರೆ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್ ಇವನಿಗೆ ಅತಿಯಾದ ಆಶ್ಚರ್ಯ ಆಗುತ್ತೆ ಅಷ್ಟು ಹೊತ್ತಿನಲ್ಲಿ ಬಂದು ಇವನಿಗೆ ಒದ್ದಂಥ ವ್ಯಕ್ತಿ ಯಾರು ಅಂತೇಳಿ ಇವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಆ್ಯಂಡ್ ದ ಲೈಟ್ ಫ್ರಮ್ ಅ ವುಮನ್ಸ್ ಲ್ಯಾಂಪ್ ಸ್ಟ್ರಕ್ ಹಿಸ್ ಫಗಿವಿಂಗ್ ಐಸ್ ಫಗಿವಿಂಗ್ ಅಂತೇಳಿದ್ರೆ ಮಸಿಫುಲ್ ಅಥವಾ ಎಸ್ಕ್ಯೂಸಿಂಗ್ ಕರುಣೆಯನ್ನು ತೋರಿಸುವಂಥ ಕಣ್ಣುಗಳ ಮೇಲೆ ಆ ಬಂದಂಥ ಮಹಿಳೆಯ ಲ್ಯಾಂಪ್ ಇವನ ಕಣ್ಣುಗಳ ಮೇಲೆ ಬೆಳಕನ್ನು ಬೀರುತ್ತೆ ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್ ಉಪಗುಪ್ತನಿಗೆ ಬಂದು ಒದ್ದಂಥವಳು ಡಾನ್ಸಿಂಗ್ ಗರ್ಲ್ ಆಗಿದ್ಲು ಆಕೆಯ ಹೆಸರು ವಾಸವದತ್ತ ಇಲ್ಲಿ ವಾಸವದತ್ತ ಅಂತ ಎಲ್ಲೂ ಕೂಡ ನಮಗೆ ಮೆನ್ಷನನ್ನು ಮಾಡಿಲ್ಲ ಆದರೆ ಪದ್ಯದ ಇಂಟ್ರಡಕ್ಷನ್ನಲ್ಲಿ ಈಕೆ ಹೆಸರನ್ನು ಹೇಳಿದ್ದಾರೆ ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್ ಈಕೆ ನೃತ್ಯಗಾತಿ ಆಗಿದ್ದರಿಂದ ಆಕೆಯ ಮೈ ಮೇಲೆ ತುಂಬ ಆಭರಣಗಳು ಇದ್ದವು ಅವೆಲ್ಲ ಸ್ಟಾರ್ಡ್ ಸ್ಟಾರ್ ಅಂತೇಳಿದ್ರೆ ಶೈನಿಂಗ್ ಲೈಕ್ ಸ್ಟಾರ್ಸ್ ನಕ್ಷತ್ರಗಳಂತೆ ಈಕೆ ಮೈ ಮೇಲಿದ್ದಂಥ ಜುವೆಲ್ಸ್ ಅಥವಾ ಆಭರಣಗಳು ಹೊಳೆಯುತ್ತಾ ಇದ್ದವು ವೈರಿಂಗ್ ಆ ಪೇಲ್ ಬ್ಲೂ ಮ್ಯಾಂಟಲ್ ಈಕೆ ಧರಿಸಿದಂಥ ಬಟ್ಟೆ ಮ್ಯಾಂಟಲ್ ಮ್ಯಾಂಟಲ್ ಅಂತೇಳಿದ್ರೆ ಲೂಸ್ ಕ್ಲಾಕ್ ಓನ್ ಎಸ್ಪೆಷಲಿ ಇನ್ ದ ಪಾಸ್ಟ್ ಹಿಂದಿನ ಕಾಲದಲ್ಲಿ ನೃತ್ಯಗಾರ್ತಿಯರು ಈಗಿನ ಕಾಲದಲ್ಲಿ ಭರತನಾಟ್ಯ ಮಾಡುವಂತಹ ನೃತ್ಯಗಾರ್ತಿಯರು ಧರಿಸುವಂತಹ ಬಟ್ಟೆಗೆ ಮ್ಯಾಂಟಲ್ ಅಂತ ಕರಿತೀವಿ ಈಕೆ ಧರಿಸಿದಂಥ ಬಟ್ಟೆ ಪೇಲ್ ಬ್ಲೂ ಮ್ಯಾಂಟಲ್ ಪೇಲ್ ಹೇಳಿದ್ರೆ ತೆಳುವಾದ ನೀಲಿ ಬಣ್ಣದ ಬಟ್ಟೆಯನ್ನು ಈಕೆ ಧರಿಸಿದ್ಲು ಡ್ರಂಕ್ ವಿತ್ ದ ವೈನ್ ಆಫ್ ಆರ್ ಯೂತ್ ಇಲ್ಲಿ ಡ್ರಂಕ್ ವಿತ್ ದ ವೈನ್ ಅಂತ ಹೇಳಿದ್ರೆ ಅರ್ಥ ಪ್ರೌಡ್ ಆಫ್ ಅವರ್ ಯೂತ್ ಆ್ಯಂಡ್ ಬ್ಯೂಟಿ ಆಫ್ ಅವರ್ ಯೂತ್ ಈಕೆಗೆ ತನ್ನ ಯೌವನದ ಬಗ್ಗೆ ಮತ್ತು ತನ್ನ ಸೌಂದರ್ಯದ ಬಗ್ಗೆ ತುಂಬ ಅಹಂಕಾರ ಇತ್ತು ಆದ್ದರಿಂದ ಇಲ್ಲಿ ಆಕೆ ವೈನನ್ನು ಕುಡಿದಿಲ್ಲ ಬದಲಾಗಿ ತನ್ನ ಅಹಂಕಾರದಿಂದಲೇ ಆಕೆ ಮದ ಏರಿದ್ಲು ಶಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಫೇಸ್ ಆಸ್ಟರ್ಲಿ ಬ್ಯೂಟಿಫುಲ್ ಆಸ್ಟರ್ಲಿ ಬ್ಯೂಟಿಫುಲ್ ಅಂತ ಹೇಳಿದ್ರೆ ರಿಫ್ಲೆಕ್ಟಿಂಗ್ ದ ಬ್ಯೂಟಿ ಆಫ್ ದಿ ಅಸೆಟಿಕ್ ಅಸೆಟಿಕ್ ಅಂದರೆ ಸನ್ಯಾಸಿ ಸನ್ಯಾಸಿಗಳ ಮುಖದಲ್ಲಿ ಇರುವಂಥ ಒಂದು ಕಳೆ ಅಥವಾ ಸೌಂದರ್ಯ ಇವಳಿಗೆ ಕಾಣಿಸುತ್ತೆ ಇವಳು ತನ್ನ ದೀಪವನ್ನು ಕೆಳಗಿಡಿತಾಳೆ ಆಗ ಅವಳಿಗೆ ಆ ಸನ್ಯಾಸಿ ಅಂದರೆ ಉಪಗುಪ್ತನ ಮುಖದ ಸೌಂದರ್ಯ ಕಾಣಿಸುತ್ತೆ ಮೀ ಯಂಗ್ ಅಸೆಟಿಕ್ ಸೆಟ್ ದ ವುಮನ್ ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್ ಆಗ ವಾಸವದತ್ತ ಉಪಗುಪ್ತನ ಹತ್ರ ಹೇಳ್ತಾಳೆ ಮೀ ಯಂಗ್ ಅಸೆಟಿಕ್ ದಯವಿಟ್ಟು ನನ್ನ ಯುವ ಸನ್ಯಾಸಿಯೇ ಕ್ಷಮಿಸು ಗ್ರೇಷಿಯಸ್ಲಿ ಗ್ರೇಷಿಯಸ್ಲಿ ಅಂದರೆ ಕೈಂಡ್ಲಿ ಅಥವಾ ಪ್ಲೀಸ್ ದಯವಿಟ್ಟು ನನ್ನ ಮನೆಗೆ ಬಾ ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು ಈ ಧೂಳಾದಂಥ ಜಾಗ ನಿನಗೆ ಸರಿ ಹೊಂದೋದಿಲ್ಲ ಅಂತೇಳಿ ಅವಳು ಹೇಳ್ತಾಳೆ ದ ಯಂಗ್ ಅಸೆಟಿಕ್ ಆನ್ಸರ್ಡ್ ಯುವ ಸನ್ಯಾಸಿಯಾದ ಉಪಗುಪ್ತ ಆಗ ವಾಸವದತ್ತಳಿಗೆ ಹೇಳ್ತಾನೆ ವುಮನ್ ಗೋ ಆನ್ ಯ ವೇ ಮಹಿಳೆಯೇ ನಿನ್ನ ದಾರಿಯಲ್ಲಿ ನೀನು ಹೋಗು ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು ರೈಪ್ ಅಂತೇಳಿದ್ರೆ ಕೂಡಿ ಬರುವುದು ಕಾಲ ಅಥವಾ ಸಮಯ ಬಂದಾಗ ನಾನು ನಿನ್ನ ಹತ್ತಿರ ಬರ್ತೇನೆ ಅಂತೇಳಿ ಹೇಳ್ತಾನೆ ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲ್ಯಾಶ್ ಆಫ್ ಲೈಟ್ನಿಂಗ್ ಲೈಟ್ನಿಂಗ್ ಅಂತೇಳಿದ್ರೆ ಮಿಂಚು ಯಾವಾಗ ಉಪಗುಪ್ತ ವಾಸವದತ್ತಳಿಗೆ ಹೇಳ್ತಾನೋ ನಾನು ಕಾಲ ಕೂಡಿ ಬಂದಾಗ ನಿನ್ನ ಮನೆಗೆ ಬರ್ತೇನೆ ಅಂತ ಆಗ ಇದ್ದಕ್ಕಿದ್ದಂತೆಯೇ ಮಿಂಚೊಂದು ಕಾಣಿಸಿಕೊಳ್ಳುತ್ತೆ ಅದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಹೇಳಿದ್ರೆ ಕತ್ತಲೆ ತನ್ನ ಹಲ್ಲುಗಳನ್ನು ತೋರಿಸೋ ರೀತಿ ಅದು ಕಾಣಿಸುತ್ತೆ ದ ಸ್ಟಾಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ ಸ್ಟಾಮ್ ಅಂದರೆ ಬಿರುಗಾಳಿ ಗ್ರೌಲ್ಡ್ ಅಂತ ಹೇಳಿದ್ರೆ ಆ ಲಾಂಗ್ ಡೀಪ್ ಸೌಂಡ್ ಆರ್ ಸೀರೀಸ್ ಆಫ್ ಸೌಂಡ್ಸ್ ಆಕಾಶದ ಒಂದು ಮೂಲೆಯಿಂದ ಬಿರುಗಾಳಿ ಜೋರಾದ ಸದ್ದು ಮಾಡೋದು ಕೇಳಿಸುತ್ತೆ ಆ್ಯಂಡ್ ದ ವುಮನ್ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್ ಟ್ರೆಂಬಲ್ಡ್ ಅಂತ ಹೇಳಿದ್ರೆ ಶೇಕ್ ವಾಸವದತ್ತ ಬಿರುಗಾಳಿಯ ಸದ್ದನ್ನು ಕೇಳಿ ಮತ್ತು ತಕ್ಷಣವೇ ಬಂದಂಥ ಮಿಂಚನ್ನು ಕಂಡು ತುಂಬ ಭಯಗೊಳ್ತಾಳೆ ಮತ್ತು ಅವಳಿಗೆ ಏನೋ ಒಂದು ಅಪಾಯ ಕಾದಿದೆ ಅಂತೇಳಿ ಅನ್ನಿಸೋದಕ್ಕೆ ಆರಂಭ ಆಗುತ್ತೆ ಆ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಟ್ ಒಂದು ವರ್ಷವೂ ಕೂಡ ಮುಗಿದಿರಲಿಲ್ಲ ಇಟ್ ವಾಸ್ ಈವ್ನಿಂಗ್ ಆಫ್ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್ ಸ್ಪ್ರಿಂಗ್ ಸೀಸನ್ ಅಂತೇಳಿದ್ರೆ ವಸಂತ ಕಾಲ ಅದು ಏಪ್ರಿಲ್ ತಿಂಗಳಿನ ವಸಂತ ಕಾಲ ಆಗಿತ್ತು ಒಂದು ಸಂಜೆಯ ಸಮಯ ಆಗಿತ್ತು ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವಾರ್ ಫುಲ್ ಆಫ್ ಬ್ಲೋಸಮ್ ಬ್ಲೋಸಮ್ ಅಂತೇಳಿದ್ರೆ ಹೂಗಳು ಅರಳುವುದು ವೇ ಸೈಡ್ ಅಂತೇಳಿದ್ರೆ ದಾರಿಯ ಪಕ್ಕದಲ್ಲಿದ್ದಂಥ ಮರಗಳ ಕೊಂಬೆಗಳಲ್ಲೆಲ್ಲ ಹೂಗಳು ಅರಳಿ ನಿಂತಿದ್ದವು ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾಮ್ ಸ್ಪ್ರಿಂಗ್ ಏರ್ ಫ್ರಮ್ ಅ ಫಾರ್ ಅಂತ ಹೇಳಿದ್ರೆ ಹ್ಯಾಪಿ ಅಥವಾ ಸಂತೋಷವಾದ ನೋಟ್ಸ್ ಅಂತ ಹೇಳಿದ್ರೆ ಸ್ವರಗಳು ಆಫ್ ದ ಫ್ಲೋಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್ ಅಫಾರ್ ಅಂತ ಹೇಳಿದ್ರೆ ತುಂಬ ದೂರದಿಂದ ತುಂಬ ದೂರದಲ್ಲಿ ಯಾರೋ ಒಬ್ಬರು ಸಂತೋಷವಾದ ಸ್ವರಗಳನ್ನು ಕೊಳಲಿನಲ್ಲಿ ನುಡಿಸ್ತಾ ಇದ್ದರು ಆ ಸಂತೋಷವಾದಂಥ ಸ್ವರ ಗಾಳಿಯಲ್ಲಿ ಎಲ್ಲ ಕಡೆ ತೇಲ್ಕೊಂಡು ಬರ್ತಾ ಇತ್ತು ಉಪಗುಪ್ತ ಪಾಸ್ಟ್ ತ್ರೂ ದ ಸಿಟಿ ಗೇಟ್ಸ್ ಆ್ಯಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪಾಟ್ ರಾಮ್ ಪಾಟ್ ಅಂತ ಹೇಳಿದ್ರೆ ಕೋಟೆ ಉಪಗುಪ್ತ ಸಿಟಿಯ ಗೇಟನ್ನು ದಾಟಿ ಬರ್ತಾನೆ ಮತ್ತು ಕೋಟೆಯ ಬುಡದ ಹತ್ತಿರ ಅವನು ನಿಂತ್ಕೊಳ್ತಾನೆ ವಾಸ್ ದಟ್ ಅ ವುಮನ್ ಲಯಿಂಗ್ ಅಟ್ ಇಸ್ ಫೀಟ್ ಇನ್ ದ ಶ್ಯಾಡೋ ಆಫ್ ದ ಮ್ಯಾಂಗೋ ಗ್ರೋವ್ ಇಲ್ಲಿ ಗ್ರೋವ್ ಅಂದರೆ ತೋಟ ಮ್ಯಾಂಗೋ ಗ್ರೋವ್ ಅಂದರೆ ಮಾವಿನ ತೋಟ ಅಲ್ಲಿ ಯಾರೋ ಒಬ್ಬ ಮಹಿಳೆ ಮಾವಿನ ತೋಟದಲ್ಲಿ ಇವನ ಕಾಲಿನ ಹತ್ತಿರ ಮಲಗಿರೋದನ್ನು ಆತ ಗಮನಿಸ್ತಾನೆ ಸ್ಟ್ರಕ್ ವಿತ್ ಅ ಬ್ಲ್ಯಾಕ್ ಪೆಸ್ಟ್ಲೆನ್ಸ್

ಕರಿಬೋದು ಸೋರ್ಸ್ ಅಂತೇಳಿದರೆ ಗಾಯಗಳು ಈಕೆಯ ದೇಹದ ತುಂಬ ಸ್ಮಾಲ್ ಪಾಕ್ಸಿನಿಂದ ಗಾಯಗಳು ಅಥವಾ ಹುಣ್ಣುಗಳು ಆಗಿದ್ದವು ಶಿ ವಾಸ್ ಹರಿಡ್ಲಿ ಡ್ರಿವನ್ ಅವೇ ಫ್ರಮ್ ದ ಟೌನ್ ಟು ಅವಾಯ್ಡ್ ಹರ್ ಪಾಯ್ಝನಸ್ ಕಂಟೇಜನ್ ಕಂಟೇಜನ್ ಅಂತ ಹೇಳಿದ್ರೆ ದ ಸ್ಪ್ರೆಡಿಂಗ್ ಆಫ್ ಡಿಸೀಸ್ ಬೈ ಕಾಂಟ್ಯಾಕ್ಟ್ ಅಂಟು ರೋಗ ಇವಳಿಗೆ ಅಂಟು ರೋಗ ಬಂದಿದ್ದರಿಂದ ಜನ ಏನು ಮಾಡಿರ್ತಾರೆ ಇವಳನ್ನು ಆದಷ್ಟು ಬೇಗ ಟೌನಿನಿಂದ ಹೊರಗಡೆ ಹಾಕಿರ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಭಯ ಇರುತ್ತೆ ನಮಗೆಲ್ಲಿ ಈ ಅಂಟು ರೋಗ ಬಂದ್ಬಿಡುತ್ತೋ ಅಂತೇಳಿ ಅವಳಿಗೆ ಊಟವನ್ನಾಗಲಿ ಅಥವಾ ಬೇಕಾದಂಥ ಆಹಾರ ಪದಾರ್ಥಗಳನ್ನಾಗಲಿ ಯಾರೂ ಕೂಡ ನೀಡ್ತಾ ಇರಲಿಲ್ಲ ದಿ ಅಸೆಟಿಕ್ ಸ್ಯಾಡ್ ಬೈ ಹರ್ ಸೈಡ್ ಸನ್ಯಾಸಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡ ಟುಕ್ ಹರ್ ಹೆಡ್ ಆನ್ ಇಸ್ ನೀಸ್ ಆಕೆಯ ತಲೆಯನ್ನು ತನ್ನ ಮೊಳಕಾಲುಗಳ ಮೇಲೆ ಇಟ್ಕೊಂಡ ಆ್ಯಂಡ್ ಮಾಯ್ಸಂಡ್ ಹರ್ ಲಿಪ್ಸ್ ವಿತ್ ವಾಟರ್ ಮಾಯ್ಸನ್ ಅಂತ ಹೇಳಿದ್ರೆ ತೇವಗೊಳಿಸುವುದು ನಂತರ ಆತ ತಾನು ತಂದಿದ್ದಂಥ ನೀರಿನಿಂದ ಆಕೆಯ ತುಟಿಗಳನ್ನು ತೇವಗೊಳಿಸ್ತಾನೆ ಆಂಡ್ ಸ್ಮಿಯರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್ ಸ್ಯಾಂಡಲ್ ಬಾಮ್ ಅಂತೇಳಿದ್ರೆ ಶ್ರೀಗಂಧದ ಲೇಪನ ತಾನು ತಂದಂಥ ಶ್ರೀಗಂಧದ ಲೇಪನವನ್ನು ಆಕೆಯ ದೇಹಕ್ಕೆ ಆ ಸನ್ಯಾಸಿ ಹಚ್ಚುತ್ತಾನೆ ಸ್ಮಿಯರ್ ಅಂತೇಳಿದ್ರೆ ಅಪ್ಲೈಡ್ ಹಚ್ಚುವುದು ಅಂತ ಅರ್ಥ ಹೂ ಆರ್ ಯು ಮರ್ಸಿಫುಲ್ ಒನ್ ಆಶ್ ದ ವುಮನ್ ಮರ್ಸಿಫುಲ್ ಅಂತೇಳಿದ್ರೆ ಕರುಣಾಮಯಿ ಕರುಣಾಮಯಿ ನೀನು ಯಾರು ಅಂತೇಳಿ ಆ ಮಹಿಳೆ ಅಂದರೆ ವಾಸವದತ್ತ ಪ್ರಶ್ನೆಯನ್ನು ಮಾಡ್ತಾಳೆ ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್ ರಿಪ್ಲೈಡ್ ದ ಯಂಗ್ ಅಸೆಟಿಕ್ ಆಗ ಆ ಯುವ ಸನ್ಯಾಸಿ ಉತ್ತರ ಕೊಡ್ತಾನೆ ನಿನ್ನನ್ನು ಭೇಟಿಯಾಗುವಂಥ ಸಮಯ ನನಗೀಗ ಬಂದಿದೆ ಮತ್ತು ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ ಆ ಯುವ ಸನ್ಯಾಸಿ ಹೇಳ್ತಾನೆ ಮೊಟ್ಟ ಮೊದಲನೆಯ ಬಾರಿಗೆ ವಾಸವದತ್ತ ಮತ್ತು ಉಪಗುಪ್ತ ಭೇಟಿಯಾದಂಥ ಸಂದರ್ಭದಲ್ಲಿ ಉಪಗುಪ್ತ ಆಕೆಗೆ ಹೇಳಿದ್ದನ್ನು ನ್ಯಾಪ್ಕ ಮಾಡಿಕೊಡ್ರಿ ಉಪಗುಪ್ತ ಹೇಳಿರ್ತಾನೆ ಸರಿಯಾದ ಸಮಯ ಬಂದಾಗ ನಾನು ಪುನಃ ನಿನ್ನ ಹತ್ರ ಬರ್ತೀನಿ ಅಂತ ಈಗ ಹೇಳ್ತಾ ಇದ್ದಾನೆ ಆ ಸಮಯ ಬಂದಿದೆ ನಾನು ಈಗ ನಿನ್ನ ಹತ್ರ ಬಂದಿದ್ದೇನೆ ಅಂತೇಳಿ ವಾಸವದತ್ತಳಿಗೆ ಶ್ರೀಮಂತಿಕೆ ಇದ್ದಾಗ ಎಲ್ಲರೂ ಕೂಡ ಆಕೆಯ ಹತ್ತಿರನೇ ಇದ್ದರು ಆದರೆ ಯಾವಾಗ ಅವಳಿಗೆ ಅಂಟು ರೋಗ ಬರುತ್ತೋ ಆಕೆಗೆ ಕಷ್ಟ ಬರುತ್ತೋ ಎಲ್ಲರೂ ಕೂಡ ಆಕೆಯನ್ನು ತೊರೆದು ಆಕೆಯಿಂದ ದೂರ ಸರಿತಾರೆ ಮತ್ತು ಆಕೆಯನ್ನು ಊರಿನಿಂದ ಹೊರಗಡೆನೆ ಹಾಕಿರ್ತಾರೆ ಅಂಥ ಸಮಯದಲ್ಲಿ ಆಕೆಗೆ ಯಾರದಾದರೂ ಸಹಾಯದ ಅವಶ್ಯಕತೆ ಇತ್ತು ಈಗ ಆ ಯುವ ಸನ್ಯಾಸಿ ಆಕೆಯ ಸಹಾಯಕ್ಕೆ ಬಂದಿದ್ದಾನೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ